ಇನ್ನು ಬೆಂಗಳೂರಲ್ಲಿ 6 ವರ್ಷದ ಮಕ್ಕಳಿಗೂ ಕೂಡ ಹೆಲ್ಮೆಟ್ ಕಡ್ಡಾಯವನ್ನ ಮಾಡಲಾಗಿದೆ. ಶಾಲೆಗೆ ಕರೆದುಕೊಂಡು ಹೋಗುವಂತ ಸಂದರ್ಭದಲ್ಲೂ ಕೂಡ ಒಂದಿಷ್ಟು ಕ್ರಮಗಳನ್ನ ತೆಗೆದುಕೊಳ್ಬೇಕು. ಯಾಕಂದ್ರೆ ಈಗ ರಾಜ್ಯದ ರಾಜಧಾನಿ ಬೆಂಗಳೂರಲ್ಲಿ ಟ್ರಾಫಿಕ್ ವೈಲೆನ್ಸ್ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ. ಇದಕ್ಕೆ ಕಡಿವಾಣವನ್ನ ಹಾಕಬೇಕು. ಇದೇ ಕಾರಣಕ್ಕಾಗಿ ಬೆಂಗಳೂರು ಟ್ರಾಫಿಕ್ ಪೊಲೀಸರು ಒಂದಿಷ್ಟು ಕ್ರಮಗಳನ್ನ ತೆಗೆದುಕೊಳ್ತಾ ಇರುವಂತದ್ದು. ಅದೇನೆಂದ್ರೆ ಇನ್ನು ಮುಂದೆ 6 ವರ್ಷದ ಮೇಲ್ಪಟ್ಟ ಮಕ್ಕಳಿಗೂ ಕೂಡ ಹೆಲ್ಮೆಟ್ ಕಡ್ಡಾಯವಾಗಿ ಇರಬೇಕಾಗುತ್ತೆ. ಮಕ್ಕಳನ್ನ ಶಾಲೆಗೆ ಬಿಡುವಾಗ ಹೆಲ್ಮೆಟ್ ಕಡ್ಡಾಯ ಅಂತ ಹೇಳಿ ಆದೇಶವನ್ನ ಹೊರಡಿಸಿರುವಂತದ್ದು. ಬೆಂಗಳೂರು ಸಂಚಾರಿ ಪೊಲೀಸರಿಂದ ಮಹತ್ವದ ಆದೇಶ ಹೊರಬಿದ್ದಿದೆ. ಜೊತೆಗೆ ಒಂದಿಷ್ಟು ಜಾಗೃತಿಗಳನ್ನ ಮೂಡಿಸ್ತಾನೆ ಇರ್ತಾರೆ. ಇಷ್ಟಾದರೂ ಕೂಡ ಈ ಟ್ರಾಫಿಕ್ ರೂಲ್ಸ್ ಅನ್ನ ಬ್ರೇಕ್ ಮಾಡೋದು ಪದೇ ಪದೇ ನಡೀತಾನೆ ಇರುತ್ತೆ. ಈಗ ಮಕ್ಕಳ ವಿಚಾರಕ್ಕೆ ಅಂತ ಬಂದರೆ, ಸಾಮಾನ್ಯವಾಗಿ ನಮ್ಮ ದೇಶದಲ್ಲಿ ಮಕ್ಕಳಿಗೆ ಅಂತ ಹೆಲ್ಮೆಟ್ಗಳನ್ನು ಮಾಡಿಲ್ಲ. ಆದರೆ ಫಾರಿನ್ಸಲ್ಲಿ ಆ ರೀತಿಯ ವ್ಯವಸ್ಥೆ ಇದೆ. ಈ ಹಿಂದೆ ಹಿಂಬದಿ ಸವಾರನಿಗೆ ಕೂಡ ಹೆಲ್ಮೆಟ್ ಕಡ್ಡಾಯಗೊಳಿಸಬೇಕು ಅಂತ ಒಂದು ಆದೇಶ ಬಂದಿತ್ತಲ್ವ ಈ ಹಿಂದೆ. ಆಗ ಎಲ್ಲರೂ ಕೂಡ ಒಂದು ವಾದವನ್ನು ಮಂಡನೆ ಮಾಡಿದ್ರು, ಮಕ್ಕಳಿಗೆ ಹೆಲ್ಮೆಟ್ ಎಲ್ಲಿ ಸಿಗುತ್ತೆ ಪ್ರಶ್ನೆಯನ್ನು ಕೇಳಿದ್ರು. ಜೊತೆಗೆ ಈಗ ಶಾಲೆಗೆ ಹೋಗ್ತಾ ಇರ್ತೀವಿ ನಾವು, ಬೈಕಲ್ಲಿ ಹೋಗ್ತಾ ಇರ್ತೀವಿ, ಯಾರೋ ಒಬ್ಬರು ಒಬ್ಬ ವಿದ್ಯಾರ್ಥಿ ಬಂದು ಡ್ರಾಪ್ ಕೇಳ್ತಾರೆ, ಅವ್ರಿಗೆ ಹೆಲ್ಮೆಟ್ ಎಲ್ಲಿಂದ ತಗೊಂಬರೋಣ, ಈ ರೀತಿ ಪ್ರಶ್ನೆಗಳು ಬರ್ತಾ ಇತ್ತು. ಆದರೆ ಈಗ ಒಂದಿಷ್ಟು ವೈಲೆನ್ಸ್ ಆಗಿರುವಂಥದ್ದು, ಈ ಕಾರಣಕ್ಕಾಗಿ ಈಗ ಮಕ್ಕಳಿಗೂ ಕೂಡ ಹೆಲ್ಮೆಟ್ ಕಡ್ಡಾಯ ಮಾಡಿರುವಂಥದ್ದು. ಎಸ್ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ವೆಂಕಟೇಶ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಎಸ್ ವೆಂಕಟೇಶ್, ಇತ್ತೀಚೆಗೆ ಬೆಂಗಳೂರು ಪೊಲೀಸರು ಒಂದಿಷ್ಟು ಆಕ್ಟಿವ್ ಆಗಿದ್ದಾರೆ ಅಂತಲೇ ಹೇಳ್ಬೋದು. ಪದೇ ಪದೇ ಟ್ರಾಫಿಕ್ ರೂಲ್ಸ್ನ ವೈಲೆನ್ಸ್ ಮಾಡೋರಿಗೆ ಕಠಿಣ ಕ್ರಮವನ್ನು ತೆಗೆದುಕೊಳ್ತಾ ಇದ್ದಾರೆ. ಈಗ ಒಂದೆಜ್ಜು ಮುಂದೆ ಹೋಗಿರುವಂಥದ್ದು ಶಾಲಾ ಮಕ್ಕಳಿಗೆ ಕೂಡ ಹೆಲ್ಮೆಟ್ ಏನಿದೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ. ಮಹೇಶ್, ಬೆಂಗಳೂರಿನಲ್ಲಿ ಪ್ರತಿದಿನ ಕೂಡ ಟ್ರಾಫಿಕ್ ಸಮಸ್ಯೆಯಿಂದ ಜನರು ಸಾಕಷ್ಟು ಹೈರಾಣಾಗಿದ್ದಾರೆ. ಅದರ ಜೊತೆಗೆ ಕೂಡ ಟ್ರಾಫಿಕ್ ವೈಲೆನ್ಸ್ಗಳನ್ನ ಬ್ರೇಕ್ ಮಾಡುವಂತಹ ಕೆಲಸಗಳು ಕೂಡ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಪೊಲೀಸರು ಕೂಡ ಒಂದು ಹೈಟೆಕ್ ಅಲ್ಲಿ ರೀತಿಯಲ್ಲಿ ಒಂದು ಫೈನ್ ಅನ್ನು ಹಾಕುವಂತಹ ಕೆಲಸಗಳಿಗೆ ಮುಂದಾಗಿರುವಂತದ್ದು. ಪ್ರತಿಯೊಂದು ಸಿಗ್ನಲ್ ಅಲ್ಲೂ ಕೂಡ ಒಂದು ಕ್ಯಾಮ್ರಾಗಳನ್ನ ಅಳವಡಿಸಿ ಒಂದು ಸಿಗ್ನಲ್ ಜಂಪ್ ಅಥವಾ ಬೆಲ್ಟ್ ಅನ್ನು ಧರಿಸದೇ ಇರುವಂತಹದ್ದು ಚಾಲನೆಯ ಸಂದರ್ಭದಲ್ಲಾಗಿರ್ಬೋದು, ಹಾಗೂ ಮದ್ಯಪಾನ ಮಾಡಿರುವಂತಹ ಸಂದರ್ಭಗಳಲ್ಲಿ ಕೂಡ ತಡೆದು ತಪಾಸಣೆ ಮಾಡುವಂತಹ ಕೆಲಸಗಳನ್ನು ಕೂಡ ಮಾಡ್ತಾ ಇದ್ರು. ಒಂದು ಹೈಕೋರ್ಟ್ ಕೂಡ ಒಂದು ಆದೇಶವನ್ನು ಮಾಡಿದ್ದೇನೆ ಅಂತ ಹೇಳಿದ್ರೆ, ಆ ರಸ್ತೆ ಮಧ್ಯಗಳಲ್ಲಿ ಅಂದ್ರೆ ಬೆಂಗಳೂರಿನಲ್ಲಿ ಟ್ರಾಫಿಕ್ ಹೆಚ್ಚಾಗಿರುವ ಕಾರಣ ಪ್ರತಿ ಒಂದು ಸಿಗ್ನಲ್ ನಿಂದ ಅಂತರಕ್ಕೂ 100 ರಿಂದ ಒಂದು 200 ಮೀಟರ್ ಅಂತರ ಇರುತ್ತೆ. ಆ ಹಿನ್ನೆಲೆಯಲ್ಲಿ 4-5 ಜನ ಒಂದು ಪೊಲೀಸರ ಒಂದು ತಂಡ ನಿಂತು ಅವರನ್ನ ತಡೆದು ವಿಚಾರಣೆಯನ್ನು ಮಾಡಿ ಅಂದ್ರೆ ದಾಖಲೆಗಳನ್ನ ಪರಿಶೀಲನೆ ಮಾಡಿ ಕಳಿಸುವಂತಹ ಸಂದರ್ಭದಲ್ಲಿ ಸಾಕಷ್ಟು ಸಮಯ ಕೂಡ ಹಿಡಿಯುತ್ತೆ. ಜೊತೆಗೆ ಟ್ರಾಫಿಕ್ ಸಮಸ್ಯೆಗಳು ಉಂಟಾಗುತ್ತೆ, ಇದರಿಂದ ವಾಹನ ಸವಾರರಿಗೂ ತುಂಬಾ ಕಿರಿಕಿರಿ ಆಗುತ್ತೆ ಅನ್ನಂತ ಹಿನ್ನೆಲೆಯಲ್ಲಿ ಒಂದು ತಡೆದು ದಂಡವನ್ನ ಹಾಕುವಂತಹ ಕೆಲಸಕ್ಕೆ ಬ್ರೇಕ್ ಅನ್ನ ಹಾಕಿದ್ರು. ಇದನ್ನೇ ಒಂದು ಎನ್ಕೇಶ್ ಮಾಡ್ಕೊಂಡಂತ ಅವರು ಕೂಡ ಸಾಕಷ್ಟು ವೈಲೆನ್ಸ್ ಗಳನ್ನ ಮಾಡ್ತಾ ಇದ್ರು. ಅಂದ್ರೆ ಹೆಲ್ಮೆಟ್ ಅನ್ನ ಧರಿಸದೆ ವಾಹನ ಚಾಲನೆಯನ್ನು ಮಾಡುವಂತದ್ದು, ಟ್ರಿಪಲ್ ರೈಡಿಂಗ್ ಮಾಡುವಂತದ್ದು, ಫುಟ್ಪಾತ್ ಮೇಲೆ ಗಾಡಿಗಳನ್ನ ಓಡಿಸುವಂತಹದ್ದು ಎಲ್ಲವನ್ನು, ಇದಕ್ಕೆಲ್ಲದಕ್ಕೂ ಬ್ರೇಕ್ ಹಾಕೋದಕ್ಕೆ ಪೊಲೀಸರು ಸಾಕಷ್ಟು ಒಂದು ಟೆಕ್ನಾಲಜಿಯನ್ನು ಉಪಯೋಗಿಸಿಕೊಂಡು ಈಗ ಮಾಡ್ತಾ ಇರುವಂತದ್ದು. ಜೊತೆಗೆ ಈಗಾಗಲೇ ಏನು ದ್ವಿಚಕ್ರ ವಾಹನದಲ್ಲಿ ಹೋಗುವಂತಹವರಿಗೂ ಕೂಡ ಒಂದು ಹೆಲ್ಮೆಟ್ ಅನ್ನ ಕಡ್ಡಾಯಗೊಳಿಸಿದ್ರು, ಹಿಂಬದಿ ವಾಹನ ಸವಾರರಿಗೂ ಕೂಡ. ಸೊ ಈಗ ಒಂದೇ ಮುಂದೆ ಹೋಗಿ ಶಾಲಾ ಮಕ್ಕಳಿಗೂ ಕೂಡ ಒಂದು ಹೆಲ್ಮೆಟ್ ಅನ್ನ ಕಡ್ಡಾಯಗೊಳಿಸಿರುವಂತದ್ದು. ಸೊ ಇದೊಂದು ರೀತಿಯಾಗಿ ಎಲ್ಲೋ ಅಪಘಾತಗಳು ಆದಂತಹ ಸಂದರ್ಭಗಳಲ್ಲಿ ಒಂದು ಮೊದಲಿಗೆ ಒಂದು ತಲೆಗೆ ಪೆಟ್ಟಾದಂತ ವೇಳೆಯಲ್ಲಿ ಒಂದು ಮೃತಪಡುವ ಸಾಧ್ಯತೆ ಹೆಚ್ಚಾಗಿರುತ್ತೆ. ಆ ಹಿನ್ನೆಲೆಯಲ್ಲಿ ಪ್ರಾಣವನ್ನು ಉಳಿಸಿಕೊಳ್ಳಬೇಕು, ಉಳಿಸುವಂತದ್ದು ಕೂಡ ಪೊಲೀಸರ ಆದ್ಯ ಕರ್ತವ್ಯ. ಹಾಗಾಗಿ ಹೆಲ್ಮೆಟ್ ಅನ್ನ ಧರಿಸಿ ಸುರಕ್ಷಿತವಾಗಿ ಚಾಲನೆಯನ್ನ ಮಾಡಿ ಎನ್ನುವಂತಹ ನಾಮಫಲಕಗಳನ್ನು ಕೂಡ ಹಾಕಿರುವಂತದ್ದು. ಒಂದು ವೇಳೆ ಏನಾದ್ರೂ ಈಗ ಇನ್ನು ಮುಂದೆ ಏನಾದ್ರೂ ಮಕ್ಕಳಿಗೂ ಕೂಡ ಒಂದು 6 ವರ್ಷದ ಮೇಲ್ಪಟ್ಟ ಮಕ್ಕಳಿಗೂ ಕೂಡ ಹೆಲ್ಮೆಟ್ ಅನ್ನ ಧರಿಸದೇ ಇದ್ರೆ ಅವರಿಗೂ ಕೂಡ ಒಂದು ಫುಲ್ ಫ್ಲೆಡ್ ಏನಂತ ಹೇಳ್ತೀವಿ ಆ ಒಂದು ದಂಡದ ಸ್ವರೂಪ ಏನು ದಂಡ ಏನಿರುತ್ತೆ ಅಷ್ಟನ್ನು ಕೂಡ ಪೊಲೀಸರು ಫೈನ್ ಅನ್ನ ಮಾಡ್ತಾರೆ. ಸೊ ಒಂದು ವೇಳೆ ಏನಾದ್ರೂ ಇಂತಹ ಫೈನ್ ಗಳನ್ನ ಕಟ್ಟದೇ ಇದ್ದಂತ ವೇಳೆಯಲ್ಲಿ ಕೂಡ ಸಮನ್ಸ್ ಗಳನ್ನ ಜಾರಿ ಮಾಡುವಂತದ್ದು. ಮನೆ ಬಗಲಿಗೆ ಅಂದ್ರೆ ಯಾವ ವಾಹನದ ಮೇಲೆ 50,000 ರೂಪಾಯಿಗೂ ಹೆಚ್ಚಿನ ಒಂದು ದಂಡ ಇರುತ್ತೆ, ಅಂತಹ ವಾಹನ ಸವಾರರ ಒಂದು ಮನೆ ಬಾಗಿಲಿಗೆ ಸಮನ್ಸ್ ಅನ್ನ ಕಳಿಸುವಂತಹ ಕೆಲಸವನ್ನು ಕೂಡ ಪೊಲೀಸರು ಮಾಡ್ತಾ ಇದ್ದಾರೆ. ಹಾಗೂ ಟ್ರಾಫಿಕ್ ನ ನಿಯಂತ್ರಣಕ್ಕೆ ಪ್ರಮುಖವಾಗಿ ಡ್ರೋನ್ ಕ್ಯಾಮ್ರಾಗಳನ್ನು ಕೂಡ ಅಳವಡಿಸಿಕೊಳ್ತಾ ಇರುವಂತದನ್ನ ಇಲ್ಲಿ ಗಮನಿಸಬೇಕಾಗುತ್ತೆ ಮಹೇಶ್. ಯಾಕಂತ ಹೇಳಿದ್ರೆ ಈಗಾಗಲೇ ಏನು 2022ರಲ್ಲೂ ಕೂಡ ಸಾಕಷ್ಟು ಒಂದು ಟ್ರಾಫಿಕ್ ಸಮಸ್ಯೆ ಉಂಟಾಗಿತ್ತು. ಈಗಾಗಲೇ ಬೆಂಗಳೂರಿನ ಟ್ರಾಫಿಕ್ ನ ನಿಯಂತ್ರಣ ಮಾಡೋದಕ್ಕೆ ಬೆಂಗಳೂರ ಪೊಲೀಸರು ಸಾಕಷ್ಟು ಒಂದು ಪ್ರಯತ್ನಗಳನ್ನ ಮಾಡ್ತಾ ಇರುವಂತದ್ದನ್ನ ಇಲ್ಲಿ ಗಮನಿಸಬೇಕಾಗುತ್ತೆ ಮಹೇಶ್. ಧನ್ಯವಾದ ವೆಂಕಟೇಶ್ ತಮ್ಮೆಲ್ಲ ಮಾಹಿತಿಗಾಗಿ.